ನಮಸ್ಕಾರ ಸ್ನೇಹಿತರೆ, ಕಳೆದ ವಾರ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬಂತು. ಏನಂದ್ರೆ ಜೂನ್ 10ರಿಂದ ಬೆಂಗಳೂರು ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ನಡುವೆ ನೇರವಾದ ವಿಮಾನ ಸೇವೆ ಶುರುವಾಗುವ ಸಾಧ್ಯತೆ ಇದೆ. ಭಾರತದ ಸಿಲಿಕಾನ್ ವ್ಯಾಲಿ ಅಮೆರಿಕದ ಸಿಲಿಕಾನ್ ವ್ಯಾಲಿ ನಡುವೆ ನೇರವಾದ ವಿಮಾನ ಪ್ರಯಾಣ ಸುಲಭವಾಗುತ್ತೆ ಅಂತಾನೂ ಆ ಸುದ್ದಿಯಲ್ಲಿತ್ತು. ಇದನ್ನು ಕೇಳಿದ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯ ಚೇರ್ಮನ್ ಆನಂದ್ ಮಹೇಂದ್ರ ಅವರಿಗೆ ಒಂದು ಪ್ರಶ್ನೆ ಕಾಡ್ತು. ಯಾಕೆ ಎಲ್ಲರೂ ಬೆಂಗಳೂರಿಗೆ ಭಾರತದ ಸಿಲಿಕಾನ್ ವ್ಯಾಲಿ ಅಂತಾರೆ? ಅಮೆರಿಕದ ಸಿಲಿಕಾನ್ ವ್ಯಾಲಿಯ ಹೆಸರನ್ನು ನಾವ್ಯಾಕೆ ಕಾಪಿ ಮಾಡಬೇಕು? ನಮ್ಮದೇ ಆದ ಒಂದು ಹೆಸರು ಇಟ್ಕೊಳ್ಳೋಕ್ಕಾಗಲ್ವಾ ಅಂತ ಒಂದು ಟ್ವೀಟ್ ಮಾಡಿದರು. ಹಾಗೆಯೇ ಬೆಂಗಳೂರಿನ ಐಟಿ ಕ್ರಾಂತಿಗೆ ಸೂಕ್ತವಾದಂತಹ ಒಂದು ಅಡಿ ಬರಹವನ್ನು ಕೊಡಿ ಅಂತ ಕ್ಯಾಪ್ಷನ್ ಕಾಂಪಿಟೇಷನ್ ಅನ್ನೇ ಟ್ವಿಟರಲ್ಲಿ ನಡೆಸಿದರು. ಈ ಟೆಕ್ ಹಳ್ಳಿ ಶಬ್ದದಲ್ಲಿರುವ ಹಳ್ಳಿ ಅನ್ನೋ ಪದ ಕನ್ನಡಿಗರಲ್ಲದವರಿಗೆ ತಿಳಿಬೇಕಲ್ಲ ಅಂತ ಒಬ್ಬರು ಟ್ವಿಟರ್ನಲ್ಲೇ ಕೇಳಿದರು. ಆಗ ಆನಂದ್ ಅವರು ಸ್ಪಷ್ಟವಾಗಿ ಹೇಳಿದರು, ಈ ಹಳ್ಳಿ ಅನ್ನೋ ಪದವನ್ನು ಕನ್ನಡಿಗರಲ್ಲದವರು ಕಲೀಲಿ, ಜಗತ್ತಿನಲ್ಲಿ ಇಂಗ್ಲೀಷ್ ಗೊತ್ತಿಲ್ಲದವರು ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲ ಇಂಗ್ಲೀಷ್ ಶಬ್ದಗಳನ್ನು ಕಲಿತಿಲ್ವೇ ಅಂತ ಕೇಳಿದರು. ಇತರ ಟ್ವೀಟಿಗರಿಂದ ಬಂದ ಹಲವಾರು ಉತ್ತರಗಳಲ್ಲಿ ನಾಲ್ಕನ್ನು ಆಯ್ಕೆ ಮಾಡಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜ ನಂದನ್ ನೀಲೇಕಣಿಯವರಿಗೆ ಒಂದನ್ನು ಆಯ್ಕೆ ಮಾಡಲು ಕೋರಿದರು. ಈ ಇಬ್ಬರು ದಿಗ್ಗಜರು ಸೇರಿ ಟೆಕ್ ಹಳ್ಳಿ ಅನ್ನುವಂಥ ಒಂದು ಉತ್ತರವನ್ನು ಆಯ್ಕೆ ಮಾಡಿದರು. ಈ ಟೆಕ್ ಹಳ್ಳಿ ಉತ್ತರ ಕೊಟ್ಟವರು ಹೈದರಾಬಾದ್ನಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುವ ಶ್ರೀನಿವಾಸ್ ರೆಡ್ಡಿ ಪಟಿಯೋಲ ಅವರು. ಇರಲಿ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಸಿಲಿಕಾನ್ ವ್ಯಾಲಿಗೆ ಆ ಹೆಸರು ಹೇಗೆ ಬಂತು ಅದು ಒಂದು ಕತೆ ಇದೆ, ಹೇಳ್ತೀನಿ ಕೇಳಿ. ಇಂಟೆಲ್ ಅಂತಹ ಐಟಿ ಕಂಪನಿಗಳು 60ರ ದಶಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕಂಪ್ಯೂಟರ್ಗೆ ಬೇಕಾಗುವ ಚಿಪ್ಗಳನ್ನು ತಯಾರಿಸ್ತಿದ್ವು. ಆ ಚಿಪ್ಗೆ ಈ ಸಿಲಿಕಾನ್ ಅನ್ನುವಂಥ ಒಂದು ರಾಸಾಯನಿಕ ವಸ್ತು, ಕೆಮಿಕಲ್ ಕಂಟೆಂಟ್ ಬಳಸ್ತಿದ್ರು. ಹಾಗಾಗಿ ಅಲ್ಲಿನ ಉದ್ಯಮಿಗಳು ಆ ಪ್ರದೇಶಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಕರೀತಿದ್ರು. ಮುಂದೆ 1971ರ ಜನವರಿಯಲ್ಲಿ ಒಬ್ಬ ಪತ್ರಕರ್ತ ಈ ಸಿಲಿಕಾನ್ ವ್ಯಾಲಿಯ ಶೀರ್ಷಿಕೆ ಇಟ್ಟು ಒಂದು ಲೇಖನ ಬರೆದ. ಆ ಲೇಖನದ ನಂತರ ಈ ಸಿಲಿಕಾನ್ ಅನ್ನೋ ಹೆಸರು ಮಾಹಿತಿ ತಂತ್ರಜ್ಞಾನದ ಜೊತೆಗೆ ಜಗತ್ತಿನಾದ್ಯಂತ ಚಾಲ್ತಿಗೆ ಬಂತು. 90ರ ದಶಕದಲ್ಲಿ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅನ್ನೋ ಹೆಸರು ಸುಮ್ಮನೆ ಬರಲಿಲ್ಲ. ಹೈಟೆಕ್ ಇಂಡಸ್ಟ್ರಿ, ಕಂಪ್ಯೂಟರ್ ಇಂಡಸ್ಟ್ರಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಐಟಿ ಕ್ಷೇತ್ರ ಅಂತ ಕರೆಯಲಾಗುವ ಈ ಉದ್ಯಮ ಭಾರತದಲ್ಲಿ 60ರ ದಶಕದಿಂದಲೂ ಇತ್ತು. ಟಾಟಾ ಸಮೂಹಕ್ಕೆ ಸೇರಿದ ಒಂದು ಐಟಿ ಕಂಪನಿ ಮುಂಬಯಿಯಲ್ಲಿ ಕೆಲಸ ಮಾಡ್ತಿತ್ತು. 80-90ರ ದಶಕದಲ್ಲಿ ಅನೇಕ ಉದ್ಯಮಿಗಳು ಅಮೆರಿಕದ ಸಿಟಿ ಬಸ್ಗಳಲ್ಲಿ, ಟ್ಯಾಕ್ಸಿಗಳಲ್ಲಿ ಸುಟ್ಕೇಸ್ ಹಿಡ್ಕೊಂಡು ಓಡಾಡಿ ಬೆಂಗಳೂರಿನಲ್ಲಿ ಈ ಉದ್ಯಮವನ್ನು ಕಟ್ಟಿದರು. ಇವತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತ ಕರೆಸ್ಕೋಬೇಕಾದ್ರೆ ಅದರ ಹಿಂದೆ ಅನೇಕ ಉದ್ಯಮಿಗಳ ಸಾಹಸ ಇದೆ, ಪರಿಶ್ರಮ ಇದೆ.